ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ಆನ್ಲೈನ್ ತರಗತಿಗಳಿಗೆ ಸ್ವಾಗತ. ನಾವು ಕನ್ನಡದಲ್ಲಿ ಇವತ್ತು ಒಂದು ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಓಕೆನಾ? ಓಕೆ, ಬನ್ನಿ, ಇವತ್ತು ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಈಗ ಮೊದಲಿಗೆ ನಮ್ಮ ಕನ್ನಡ ನಾಡದೊಂದಿಗೆ, ಕನ್ನಡಕ್ಕೋಸ್ಕರ ಹಲವಾರು ಜನ ಪ್ರಾಣ ತ್ಯಾಗ ಮಾಡಿದ್ದಾರೆ, ನಮ್ಮ ಹೋರಾಟಕ್ಕೋಸ್ಕರ ಹಲವಾರು ಜನ ಪ್ರಾಣವನ್ನು ಉಡುಪಾಗಿಟ್ಟಿದ್ದಾರೆ. ಈಗ ಮೊದಲು ನಮ್ಮ ಕರ್ನಾಟಕ ಏಕೀಕರಣ ಆದಂತಹ ಸಂದರ್ಭದಲ್ಲಿ ನಮ್ಮ ಕನ್ನಡ ಮಾತನಾಡೋರು ಎಲ್ಲ ಒಂದೇ ಕಡೆ ಇರಲಿಲ್ಲ, ಎಲ್ಲ ಅಲ್ಲಿ ಎಲ್ಲ ಕಡೆ ಸ್ವಸ್ವಲ್ಪ ಜನ ಇದ್ರು. ಒಂದು ಇವನ್ನೆಲ್ಲ ಒಂದುಗೂಡಿಸ್ಬೇಕು ಅಂತ ಹೇಳಿ, ಹಲವಾರು ಚಳುವಳಿಗಳು, ಹಲವಾರು ಕಾರ್ಯಕ್ರಮಗಳು ಆಗ್ತಾ ಇದ್ವು. ಅಂತ ಸಂದರ್ಭದಲ್ಲಿ ನಮ್ಮ ಕನ್ನಡವನ್ನು, ನಮ್ಮ ಕನ್ನಡ ಕನ್ನಡ ಭಾಷೆ ಮಾತನಾಡತಕ್ಕಂಥವ್ರನ್ನೆಲ್ಲ ಒಂದುಗೂಡಿಸ್ಬೇಕು ಅಂತ ಎಲ್ಲ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಕುವೆಂಪು ಆಗಿರ್ಬೋದು, ರಾಷ್ಟ್ರಕವಿ ಗೋವಿಂದ ಪೈ ಆಗಿರ್ಬೋದು, ಹಾಗೆ ದರಾ ಬೇಂದ್ರೆ ಆಗಿರ್ಬೋದು, ಇವರೆಲ್ಲ ಕೂಡ ಹಲವಾರು ಕಥೆಗಳು ಅಥವಾ ಕವನಗಳ ಮೂಲಕ ಎಲ್ಲ ನಮ್ಮ ಕನ್ನಡ ನಾಡಿನಲ್ಲಿಯ ಜನರನ್ನೆಲ್ಲ ರುಚಿಗೇಳಿಸ್ತಿದ್ರು. ಹಾಗೆ ನೆಕ್ಸ್ಟ್ ನಾವು ನೋಡ್ತಾ ಬಂದ್ರೆ, ನಾವು ನಮ್ಮ ಕನ್ನಡ ನಮ್ಮ ದೇಶಕ್ಕೆ ಏನಾದ್ರು ಕೊಡುಗೆ ನೀಡ್ತಾ ನೋಡ ನಮ್ಮ ದೇಶಕ್ಕೆ ಏನಾದ್ರು ಕೊಡುಗೆ ನೀಡಬೇಕು ಅಂತ ಅಂದ್ರೆ, ನಾವು ಹಲವಾರು ವೀರರು, ನಾವು ಚರಿತ್ರೆಗಳನ್ನ, ಜೀವನ ಚರಿತ್ರೆಗಳನ್ನ ಓದ್ತಾ ಹೋಗೋದು. ಯಾರು ಎಕ್ಸಾಂಪಲ್ ಅಂದ್ರೆ ಸ್ವಾಮಿ ವಿವೇಕಾನಂದರು ಆಗಿರ್ಬೋದು, ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಹಾಗೆ ಹಲವಾರು ಜನ, ಈ ಹಲವಾರು ಜನಗಳ ಕಥೆಯನ್ನು ನಾವು ಓದ್ತಾ ಹೋದ್ರೆ ನಮಗೆ, ನಾವು ನಮ್ಮ ಭಾರತ ದೇಶಕ್ಕೆ ಏನಾದ್ರು ಕೊಡುಗೆ ಕೊಡಬೇಕು, ನಮ್ಮ 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 ದೇಶಕ್ಕೆ, ನಮ್ಮ ಭಾಷೆಗೆ ಏನಾದ್ರು ಕೊಡುಗೆ ನೀಡಬೇಕು ಅಂತ ನಮಗೊಂದು ಹುಮ್ಮಸ್ಸು ಹುಟ್ಟುತ್ತೆ, ನಮ್ಮಲ್ಲೇ ಒಂದು ಆತ್ಮವಿಶ್ವಾಸ ಹುಟ್ಟುತ್ತೆ. ನಾವೇನಾರ ಮಾಡಿ ನಮ್ಮ ದೇಶಕ್ಕೋಸ್ಕರ ಏನಾದ್ರು ಕೊಡುಗೆ ನೀಡಲೇಬೇಕು ಅಂತಕ್ಕಂಥದ್ದು ನಮಗೊಂದು ಆತ್ಮವಿಶ್ವಾಸ ಹುಟ್ಟುತ್ತದೆ. ಏನಪ್ಪ, ಒಂದು ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ಜಗತ್ತಿನಲ್ಲಿ ನೀನು ಜನಿಸಿದ್ದಕ್ಕೆ ಏನಾದರೂ ಕೊಡುಗೆಯನ್ನು ನೀಡು ಹೋಗು, ಇಲ್ಲದಿದ್ದರೆ ಆ ಕಲ್ಲು ಬಂಡೆಗಳಿಗೂ ನಿನಗೂ ಏನು ಸಮ, ಏನು ವ್ಯತ್ಯಾಸ? ಕಲ್ಲು ಬಂಡೆಗಳು ಹುಟ್ಟುತ್ತವೆ, ನಶಿಸಿ ನಾಶವಾಗಿ ಹೋಗುತ್ತವೆ, ನೀನು ನಾಳೆ ನೀನು ಅಷ್ಟೇ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ನೀನು ಜಗತ್ತಿನಲ್ಲಿ ಜನಿಸಿದ್ದಕ್ಕೆ ಏನಾದ್ರು ಒಂದು ಕೊಡುಗೆ ನೀಡಬೇಕಂತೆ, ತಾಯಿ ಅಥವಾ ತಾಯಿನಾಡಿಗೆ ಏನಾದ್ರು ಒಂದು ಕೊಡುಗೆ ನೀಡಿದ್ರೆ ಮಾತ್ರ ನಾವು ಜನಿಸಿದ್ದಕ್ಕೆ ಸಾರ್ಥಕವಾಗುತ್ತೆ. ಈಗ ಒಂದು ಎಕ್ಸಾಂಪಲ್, ಹೀಗೆ ಒಂದು ಮಾತಾಡ್ತಿರ್ಬೇಕಾದ್ರೆ ಒಬ್ಬ ಒಂದು ಕ್ವಶನ್ ಕೇಳ್ತಾರಂತೆ, ನಿಮ್ಮ ತಾತನ ಹೆಸರೇನು, ನಿಮ್ಮ ಮುತ್ತಾತನ ಹೆಸರೇನು ಅಂತ ಕೇಳಿದಾಗ ಒಂದು ಇಬ್ಬರು ಎರಡು ತಲೆಮಾರಿನಷ್ಟು ಹೆಸರು ಮಾತ್ರ ಹೇಳ್ತಾರಂತೆ. ಆದರೆ ಇನ್ನು ಹಿಂದೆ ತಲೆಮಾರು ಕೇಳ್ತಾ ಹೋದಂಗೆ ಅವ್ರು ಯಾರು ಹೆಸರು ಹೇಳಲ್ಲ ಅಂತ ಸ್ಟೂಡೆಂಟ್ಸು. ಹಾಗೆ ಅವಾಗ ಕೇಳ್ತಾರಂತೆ, ತನಗೋಸ್ಕರ ಯಾರು ಬದುಕ್ತಾರೋ, ತನಗೋಸ್ಕರ ಯಾರು ಬದುಕ್ತಾರೋ ಅವ್ರ ಹೆಸರು ಯಾವತ್ತೂ ಚರಿತ್ರೆಯಲ್ಲಿ ಉಳಿದಿಲ್ಲ. ಬೇರೆಯವ್ರಿಗೋಸ್ಕರ, ಬೇರೆ ರೈತಕ್ಕೋಸ್ಕರ ಯಾರು ಜಗತ್ತಿನಲ್ಲಿ ಜನಿಸಿ ಹುಟ್ಟಿದ್ರು, ಅವರು ಜನರಿಗೋಸ್ಕರ ಸೇವೆಗಳನ್ನು ಮಾಡ್ತಿದ್ರು, ಅವರ ಹೆಸರುಗಳು ಚರಿತ್ರೆಯಲ್ಲಿ ಸದಾ ಉಳಿದು ಬಂದಿವಿ ಅಂತ ಆ ಸ್ಟೂಡೆಂಟ್ಸ್ ಅವಾಗ ಸರ್ ಆ ಥರ ಹೇಳ್ತಾರೆ. ಓಕೆ, ನಾವು ಕೂಡ ಯಾರು ನಮ್ಮ ದೇಶ, ಭಾಷೆ, ಇವಕ್ಕೆಲ್ಲಕ್ಕೂ ನಾವು ಏನಾದ್ರು ಒಂದು ಕೊಡುಗೆಯನ್ನು ನೀಡ್ತಾ ಹೋಗ್ಬೇಕು. ಹಾಗೆ ಈಗ ನವೆಂಬರ್ ತಿಂಗಳು ಬಂತು. ನವೆಂಬರ್ ತಿಂಗಳು ಬಂತು ಅಂದ್ರೆ ಏನ್ ಹೇಳಿ, ಕನ್ನಡ ರಾಜ್ಯೋತ್ಸವ ಅಲ್ವಾ? ಕನ್ನಡ ರಾಜ್ಯೋತ್ಸವ ನಮ್ಮ ಕರ್ನಾಟಕದ ಏಕೀಕರಣಕ್ಕಿಂತ ಮೊದಲು, ನಾನು ಹೇಳಿದೆ ನಮ್ಮ ಕನ್ನಡ ಮಾತನಾಡೋರು ಎಲ್ಲ ಪ್ರಾಂತ್ಯದಲ್ಲೂ ಸಹ ಇದ್ರು, ಅವನ್ನೆಲ್ಲ ಒಂದುಗೂಡಿಸ್ಬೇಕು ಅಂತ ಹೇಳಿ ಹಲವಾರು ಕಾರ್ಯಕ್ರಮಗಳು ಆಯೋಜನೆಗೊಂಡಿದ್ವು. ಹಲವಾರು ಕವಿಗಳು ತಮ್ಮ ಕವನಗಳ ಮೂಲಕ, ತನ್ನ ಹಾಡುಗಳ ಮೂಲಕ ವ್ಯಕ್ತಪಡಿಸ್ತಿದ್ರು, ಆ ಹಾಡುಗಳ ಮೂಲಕ ಜನರನ್ನು ಒಗ್ಗೂಡಿಸ್ತಿದ್ರು. ಅದರಿಂದ ಸಹ ಹಲವಾರು ಸಭೆಗಳಲ್ಲಿ ಆ ಹಾಡುಗಳನ್ನು ಹೇಳಿ ಹಾಗೆ ಒಗ್ಗೂಡಿಸ್ತಾ ಇದ್ರು ಜನ. ಅಂತಹ ಸಂದರ್ಭದಲ್ಲಿ ಈ ನಿಮ್ಗೊಂದು ಪದ್ಯ ಇಟ್ಟಿದ್ದಾರೆ, ನಮ್ಮ ದೇಶಕ್ಕೋಸ್ಕರ ಏನಾದರೂ ಒಂದು ಒಂದು ಕೊಡುಗೆಯನ್ನು ನೀಡಬೇಕು, ನಮ್ಮ ಜನರಲ್ಲಿ ಜನರಲ್ಲಿ ಹುಮ್ಮಸ್ಸನ್ನು ಮೂಡಿಸ್ಬೇಕು, ಒಂದು ಆತ್ಮವಿಶ್ವಾಸವನ್ನು ಮೂಡಿಸ್ಬೇಕು. ಈ ಆತ್ಮವಿಶ್ವಾಸ ಎಲ್ಲ ಜನರ ಹತ್ರನೂ ಬರಲ್ಲ, ಅದು ಕೆಲವರಲ್ಲಿ ಇರುತ್ತೆ. ಅಂತ ಆತ್ಮವಿಶ್ವಾಸವನ್ನು ಬಡಿದೇಳಿಸ್ಬೇಕು, ಅವ್ರನ್ನ ರೊಚ್ಚಿಗೇಳಿಸ್ಬೇಕು ಅಂತ ಹೇಳಿ ಒಬ್ಬರು ಕವಿ, ಹಲವಾರು ಕವಿಗಳು ಬರ್ತವೆ. ಅದರಲ್ಲಿ ನಾನು ಹೇಳಿದ ದರಾ ಬೇಂದ್ರೆ ಆಗಿರ್ಬೋದು, ರಾಷ್ಟ್ರಕವಿ ಗೋವಿಂದ ಪೈ ಆಗಿರ್ಬೋದು, ಹಾಗೆ ಕುವೆಂಪು ಆಗಿರ್ಬೋದು, ಹಾಗೆ ಹಲವಾರು ಕವಿಗಳು ಸಹ ಬರಿತಾ ಹೋಗ್ತಾರೆ. ಆ ಕವಿ ನಿಮ್ಗೆ ಇಟ್ಟಿರ್ತಕ್ಕಂಥ ದೇಶಾಭಿಮಾನ ಮೂಡಿಸ್ತಕ್ಕಂಥ ಒಂದು ನಮ್ಮ ರಾಜ್ಯದ ಬಗ್ಗೆ, ನಮ್ಮ ಭಾಷೆ, ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಭಾಷೆಯ ಒಂದು ನಮ್ಮ ರಾಷ್ಟ್ರದ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಪದ್ಯವನ್ನು ಇಟ್ಟಿದ್ದಾರೆ. ಆ ಪದ್ಯ ಯಾವುದಪ್ಪ ಅಂತಂದ್ರೆ, ನಿಮ್ಗೆ ಹೊಸ ಹಾಡು ಅಂತಕ್ಕಂಥ ಪದ್ಯವನ್ನು ನಿಮ್ಗೆ ಇಟ್ಟಿದ್ದಾರೆ. ಓಕೆನಾ? ಈ ಹೊಸ ಹಾಡು ಅಂತಕ್ಕಂಥ ಪದ್ಯವನ್ನು ನಾವು ಇವತ್ತು ನೋಡ್ತಾ ಹೋಗೋಣ. ಯಾವ್ದು ಹೇಳಿ ಪದ್ಯ? ಈ ಹೊಸ ಹಾಡು ಅಂತಕ್ಕಂತಹ ಒಂದು ನಿಮ್ಗೆ ಪದ್ಯ ಹೇಳ್ತಿದ್ದಾರೆ. ಈ ಪದ್ಯ ಬಹಳ ಅತ್ಯುತ್ತಮ ಒಂದು ನಮ್ಮ ಕರ್ನಾಟಕದ ಏಕೀಕರಣ ಅಂತ ಸಂದರ್ಭದಲ್ಲಿ ನಮ್ಮ ಜನರನ್ನು ಬಡಿದೇ ಬಿಡಿಸ್ಕೋಸ್ಕರ ಈ ಗೀತೆಯಲ್ಲಿ ಏನಿದೆ, ಈ ಹೊಸ ಹಾಡಿನಲ್ಲಿ ಏನಿದೆ
ಅಂತ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೇನು ಮೊದಲು ಹೊಸ ಹಾಡು ಅಂತಂದ್ರೆ ಏನು, ನಮಗೆ ಸಂಗೀತ ಅಂತ ಹಾಡುಗಳು ನಮ್ಮ ಮನಸ್ಸಿಗೆ ಬಹಳ ಹಿತವನ್ನು ನೀಡುತ್ತವೆ. ಯಾವುದಾದ್ರೂ ದುಃಖ ಆಗಿರ್ಬೋದು, ಯಾವ್ದಾದಂತ ನಮ್ಮ ಬೇಸರದ ಸಂದರ್ಭದಲ್ಲಿ ಹಾಡುಗಳನ್ನು ಕೇಳ್ತಾ ಇದ್ರೆ ನಮಗೆ ಸಂತೋಷದಾಯಕವಾಗಿ ನಮ್ಮ ಮನಸ್ಸು ಸ್ವಲ್ಪ ಒಳ್ಳೆಯ ರೀತಿಯಲ್ಲಿ ನಮ್ಮ ಮನಸ್ಸು ಬರ್ತದೆ, ನಮ್ಮ ಮನಸ್ಸು ಒಳ್ಳೆಯ ರೀತಿ ಬರ್ತದೆ. ಹಾಗೆ ಕೂಡ ಈ ಹೊಸ ಹಾಡು ಅಂತಹ ಸಂದರ್ಭದಲ್ಲಿ ನಮ್ಮ ಜನರನ್ನು, ನಮ್ಮ ದೇಶದ ಜನರನ್ನು ಒಟ್ಟುಗೂಡಿಸೋಕ್ಕೋಸ್ಕರ, ನಮ್ಮ ಕರ್ನಾಟಕದ ಕನ್ನಡ ನಾಡಿನಿಡೀರನ್ನ ಒಂದು ನಮ್ಮ ಜನರನ್ನು ಒಂದು ಮಾಡೋಕ್ಕೋಸ್ಕರ ಆಗಿಂಗ ಅಂತ ಸ್ವತಂತ್ರ ಟೈಮಲ್ಲಿ ಒಂದು ಹೊಸ ಹಾಡು ಅಂತಕ್ಕಂಥ ಪದ್ಯವನ್ನು ಬರೆದಿದ್ದಾರೆ. ಈ ಪದ್ಯವನ್ನು ಯಾರು ಬರೆದಿದ್ದಾರೆ ಅಂತ ತಿಳ್ಕೊಂತ ಹೋಗೋಣ ನಾವು. ಓಕೆ, ಈ ಪದ್ಯವನ್ನು, ಹೊಸ ಹಾಡು ಅಂತಕ್ಕಂಥ ಪದ್ಯವನ್ನು ಬರೆದಿರೋರು ಕೈಯಾರ ಕಿಂಗಣ್ಣರೈ ಅಂತಕ್ಕಂಥವ್ರು ಈ ಪದ್ಯವನ್ನು ಬರೆದಿದ್ದಾರೆ. ವಿದ್ಯಾರ್ಥಿಗಳೇ, ಈಗ ನಾವು ಈ ಹೊಸ ಹಾಡು ಅಂತಕ್ಕಂಥ ಪದ್ಯವನ್ನು ಯಾರು ಬರೆದಿದ್ದಾರೆ ಅಂತ ನಾವು ನೋಡ್ತಾ ಹೋದಾಗ ಕೈಯಾರ ಕಿಂಗಣ್ಣರೈ ಅವರು ಈ ಹೊಸ ಹಾಡು ಪದ್ಯವನ್ನು ನಮಗೆ ಬರೆದಿದ್ದಾರೆ. ಓಕೆನಾ, ಇವರು 1915 ಇವರು ಜನಿಸ್ತಾರೆ. ಇವರು ಎಲ್ಲಿ ಜನಿಸ್ತಾರಪ್ಪ ಅಂದರೆ ಕಾಸರಗೋಡು ಜಿಲ್ಲೆಯ ಕೈಯಾರ ಅಂತಕ್ಕಂಥ ಗ್ರಾಮದಲ್ಲಿ ಈ ಕೈಯಾರ ಕಿಂಗಣ್ಣರೈಯವರು ಜನಿಸ್ತಾರೆ. ಇವರು ಸಾಹಿತಿಗಳು ಆಗಿರ್ತಾರೆ, ಹಾಗೆ ಶಿಕ್ಷಕರು ಸಹ ಆಗಿರ್ತಾರೆ. ಇವರು ಪತ್ರಿಕೋದ್ಯಮದಲ್ಲೂ ಸಹ, ಇವರು ಪತ್ರಕರ್ತರಾಗಿ ಸಹ ಇವರು ಕೆಲಸವನ್ನು ಮಾಡಿರ್ತಾರೆ. ಹಾಗೆ ಇವರು ಸ್ವತಂತ್ರ ಹೋರಾಟದಲ್ಲೂ ಸಹ ಇವರು ಭಾಗವಹಿಸಿರ್ತಾರೆ. ಹೀಗೆ ಇವರಿಗೆ ಇವರ ಕೃತಿಗಳನ್ನು ನಾವು ನೋಡ್ತಾ ಹೋಗೋಣ ಬನ್ನಿಗ. ಕೃತಿಗಳು ಶ್ರೀಮುಖ ಆಗಿರ್ಬೋದು, ಐಕ್ಯಗಾನ ಆಗಿರ್ಬೋದು, ಹಾಗೆ ಆತ್ಮಕಥನಾದಂತಹ ದುಡಿತವೇ ದೇವರು, ಹೀಗೆ ಹಲವಾರು ಕೃತಿ, ಕವನ ಸಂಕಲನಗಳು, ಆತ್ಮಕಥನಗಳನ್ನು ಸಹ ಇವರು ರಚಿಸಿದ್ದಾರೆ. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಹ ದೊರಕಿದೆ. ಹಾಗೆ ನೆಕ್ಸ್ಟ್ ಇವರಿಗೆ ನಾಡೋಜ ಪ್ರಶಸ್ತಿಯೂ ಸಹ ದೊರಕಿದೆ. ಇವರು 66ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಸಹ ಆಗಿರ್ತಾರೆ. 66ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಗಳೂರಿನಲ್ಲಿ ನಡೆಯುತ್ತೆ. ಅಂತಹ ಸಂದರ್ಭದಲ್ಲಿ ಇವರು ಸಮ್ಮೇಳನ ಕನ್ನಡ ಸಾಹಿತ್ಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನ ಅಧ್ಯಕ್ಷರು ಸಹ ಈ ಕೈಯಾರ ಕಿಂಗಣ್ಣರೈಯವರು ಆಗಿರ್ತಾರೆ. ಈ ಹೊಸ ಹಾಡು ಪದ್ಯವನ್ನು ಯಾವ ಕೃತಿಯಿಂದ, ಯಾವ ಕವನ ಸಂಕಲನದಿಂದ ಆಯಿಸಿಕೊಂಡಿದ್ರು ಅಂತ ನೋಡ್ತಾ ಬಂದ್ರೆ, ಈ ಶತಮಾನದ ಗಾನ ಅಂತಕ್ಕಂಥ ಕವನ ಸಂಕಲನದಿಂದ ಹೊಸ ಹಾಡು ಎಂಬ ಪದ್ಯವನ್ನು ನಿಮಗೆ 9ನೇ ತರಗತಿಯಲ್ಲಿ ಆರಿಸಿ ಇಟ್ಟಿದ್ದಾರೆ. ಓಕೆನಾ, ಈ ಕೈಯಾರ ಕಿಂಗಣ್ಣರೈಯವರ ಬಗ್ಗೆ ಗೊತ್ತಾಯ್ತಲ್ವಾ, ಎಲ್ಲರಿಗೂ ಗೊತ್ತಾಯ್ತು ಅಂತ ಭಾವಿಸ್ಕೊಡ್ತೀನಿ. ಈಗ ನೆಕ್ಸ್ಟ್ ಈ ಹೊಸ ಹಾಡು ಅಂತಕ್ಕಂಥ ಪದ್ಯವನ್ನು ನಾವು ಇವತ್ತು ಈ ಕ್ಲಾಸಲ್ಲಿ ನಾವು ನೋಡ್ತಾ ಹೋಗೋಣ ಬನ್ನಿ. ಓಕೆ, ನಿಮ್ಮ ಹತ್ರ ಬುಕ್ ಎಲ್ಲ ಅರ್ಥ ಇದೆಯಾ? ಹಾಗೆ ಬೇರೆ ಎಲ್ಲ ಪುಸ್ತಕ ತೆಗೆದ ಹೊಸ ಹಾಡು ಪದ್ಯನ ತೆಗಿರಿ. ಮೊದಲನೇ ಪದ್ಯ ಹೊಸ ಹಾಡು ಎಲ್ಲ ತೆಗೆದ್ರಲ್ವಾ, ಹಾಗೆ ನಾನು ಓದ್ತಾ ಹೋಗ್ತೀನಿ, ಹಾಗೆ ನೋಡ್ತಾ ಬನ್ನಿ. ಪ್ರವೇಶ ಓದ್ತೀನಿ, ಹಾಗೆ ನೋಡ್ತಾ ಬನ್ನಿ. ಹಾಡು ಪ್ರಕೃತಿಯ ಅವಿಭಾಜ್ಯ ಅಂಗ, ಪ್ರಕೃತಿಯ ಕಣ ಕಣದಲ್ಲೂ ಆ ಹಾಡು ತುಂಬಿದೆ. ಇದು ಭಾವನೆಗಳ ಅಭಿವ್ಯಕ್ತಿಗೆ ಸುಂದರ ಮಾಧ್ಯಮ, ಅಲ್ಲದೆ ಜೀವನಕ್ಕೆ ಸ್ಫೂರ್ತಿ. ಇದಕ್ಕೆ ಯಾವುದೇ ಸೀಮಿತತೆ ಇಲ್ಲ. ಅಲ್ಲದೆ ಜಾತಿ, ಕುಲ, ಧರ್ಮ, ಲೋಕ, ಯುಗ ಇವನ್ನೆಲ್ಲ ಮೀರಿ ನಿಲ್ಲುವಂಥದ್ದು. ಯುದ್ಧ ಕ್ರಾಂತಿಯ ಸಂದರ್ಭದಲ್ಲಿ ಹೋರಾಟಕ್ಕೆ ಹಾಡು ಸ್ಫೂರ್ತಿಯಾಗಿ ನಿಂತ ಎಷ್ಟೋ ಉದಾಹರಣೆಗಳನ್ನು ಇತಿಹಾಸದಲ್ಲಿ ಕಾಣುತ್ತೇವೆ. ಬದುಕನ್ನು ನಿತ್ಯ ನೂತನವಾಗಿಸುವ, ಹೊಸ ಚೈತನ್ಯ ಮೂಡಿಸುವ, ಶಕ್ತಿ ತುಂಬುವ, ಜಗತ್ತನ್ನೇ ಬೆಳಗಿಸುವ, ಬದುಕಿನ ಗತಿಯನ್ನೇ ಬದಲಿಸುವ ಶಕ್ತಿ ಈ ಹಾಡಿಗಿದೆ. ಈಗ ಪದೇ ಹೋಗ್ತಾ ಮನೆ, ನವ ಭಾವ, ನವ ಜೀವ, ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರಮಸಗಿ ವೀರ ಧ್ವನಿ ಏರಬೇಕು. ಜಾತಿ, ಕುಲ, ಮತ, ಧರ್ಮ, ಭಾಷೆಗಳ ಕಡಿದೊಗೆದು ಎದೆಹಿಗ್ಗಿ ಹಾಡಬೇಕು. ಯುಗ ಯುಗಗಳಾಚೆಯಲ್ಲಿ, ಲೋಕ ಲೋಕಾಂತದಲ್ಲಿ ಆ ಹಾಡು ಗುಡುಗಬೇಕು. ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನೇರಿ ಹಾಡಲ್ಲಿ ಹಾಡಬೇಕು. ಹಾಡು ನುಡಿ ಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು. ಗಂಡೆದೆಯ ಗರ್ಜನೆಗೆ 33 ಕೋಟಿ ಕಲಕಂಠ ಬೆರೆಸಬೇಕು. ಭೂಮಂತರಾಳದಲ್ಲಿ ನವಚಕ್ರಗೋಳದಲ್ಲಿ ಮಾರ್ದನಿಗಳೇ ಜಡನಿದ್ರೆ ಸಿಡಿದೆದ್ದ ವೀರಾಟ್ಟಾಸದಲ್ಲಿ ಭಾನುಭುವಿ ಬೆಳಗಬೇಕು. ನಡೆನುಡಿಗಳೆಡೆಯಲ್ಲಿ ಪದತಾಳಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು. ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು,
ಇದೋ ಮೊದಲು ಮುನ್ನಿಲ್ಲ ಮುಗಿದುದಂದಿನ ಪಾಡು ವಸತಿ ವಸತಿ ಇಂದು ವಸತು ಹಾಡು. ಓಕೆನಾ? ಈಗ ಈ ಪದ್ಯವನ್ನು ಓದಿದಾಯ್ತು. ಈಗ ನಾವು ಈ ಹೊಸ ಹಾಡು ಪದ್ಯವನ್ನು ನಾವು ಈಗ ರಾಗವಾಗಿ ಹಾಡ್ತಾ ಹೋಗೋಣ. ಬನ್ನಿ. ನವ ಭಾವ ನವ ಜೀವನ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರಮಸಗಿ ವೀರಧ್ವನಿ ಏರಬೇಕು. ವೀರಧ್ವನಿ ಏರಬೇಕು. ಜಾತಿ ಕುಲ ಮತ ಧರ್ಮಗಳ ಭಾಷೆಗಳ ಕಡಿದೊಗೆದು ಎದೆಹಿಗ್ಗಿ ಹಾಡಬೇಕು. ಯುಗ ಯುಗಗಳಾಚೆಯಲಿ ಲೋಕ ಲೋಕಾಂತದಲ್ಲಿ ಆ ಹಾಡು ಗುಡುಗಬೇಕು. ಆ ಹಾಡು ಗುಡುಗಬೇಕು. ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನೇರಿ ಹಾಡಲ್ಲಿ ಹಾಡಬೇಕು. ಹಾಡು ನುಡಿ ಗುಂಡುಗಳು ಹಾರಿದ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು. ಭಯದ ಬೆನ್ನಟ್ಟಬೇಕು. ಗಂಡದೆಯ ಗರ್ಜನೆಗೆ 33 ಕೋಟಿ ಕಲಕಂಠ ಬೆರೆಸಬೇಕು. ಭೂಮ್ಯಂತರಾಳದಲ್ಲಿ ನಭಚಕ್ರ ಗೋಳದಲ್ಲಿ ಮಾರ್ದನಿಗಳೇಳಬೇಕು. ಮಾರ್ದನಿಗಳೇಳಬೇಕು. ಜಡನಿದ್ರೆ ಸಿಡಿದೆದ್ದ ವೀರಾಟ್ಟಾಸದಲ್ಲಿ ಭಾನುಭುವಿ ಬೆಳಗಬೇಕು. ನಡೆನುಡಿಗಳೆರಡಲ್ಲಿ ಪದತಾಳ ಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು. ಕ್ರಾಂತಿ ಕಿಡಿ ಕೆರಳಬೇಕು. ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು. ಇದೋ ಮೊದಲು ಮುನ್ನಿಲ್ಲ ಮುಗಿದು ಅಂದಿನ ಪಾಡು ಹೊಸತಿಂದು ಹೊಸತು ಹಾಡು. ಹೊಸದಿಂದು ಹೊಸತು ಹಾಡು. ನವ ಭಾವ ನವ ಜೀವನ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರಮಸಗಿ ವೀರಧ್ವನಿ ಏರಬೇಕು. ವೀರಧ್ವನಿ ಏರಬೇಕು. ಈಗೆಲ್ಲ ನಾವು ಪದ್ಯ ಓದಿದಾಯ್ತಲ್ವಾ, ಹಾಗೆ ರಾಗವಾಗ ಸಹ ಓದಿದ್ವಿ. ನೀವು ಒಂದು 2-3 ಬಾರಿ ಓದ್ರಿ, ನಿಮ್ಗೆ ಬಹಳ ಚೆನ್ನಾಗಿ ಓದಕ್ಕೆ ಓದೋದನ್ನ ಕಲ್ಕೊಳ್ರಿ. ಹಾಗೆ ಈ ಪದ್ಯ ಸಹ ಕಂಠಪಾಠಕ್ಕೆ ಇರುತ್ತೆ, ಈ ಪದ್ಯವನ್ನು ಸಹ ನೀವು ಓದ್ಕೊಳ್ರಿ. ಹಾಗೆ ಈ ಹೊಸ ಹಾಡು ಪದ್ಯವನ್ನು ಬರೆದಿರ್ತಕ್ಕಂಥವ್ರು ಕೈಯಾರ ಕಿಂಕಣ್ಣರಾಯ್. ಈ ಹೊಸ ಹಾಡಿನಲ್ಲಿ ಆ ಕರ್ನಾಟಕದ ಏಕೀಕರಣದ ಸಂದರ್ಭಕ್ಕಿಂತ ಮೊದಲು ಕೈಯಾರ ಕಿಂಕಣ್ಣರಾಯ್ ನಮ್ಮ ಜನರನ್ನು ಯಾವ ರೀತಿ ರುಚಿಗೆಳಕ್ಕೋಸ್ಕರ ಯಾವ ರೀತಿ ಈ ಹಾಡನ್ನು ಬರೆದಿದ್ರು, ಯಾವ್ಯಾವ ರೀತಿ ಯಾವ ವಿಷಯವನ್ನು ಹೇಳಿ ನಮ್ಮ ಜನರನ್ನು ಒಂದುಗೂಡಿಸ್ತಿದ್ರು, ನಮ್ಮ ದೇಶಾಭಿಮಾನ ನಮ್ಮ ರಾಜ್ಯಾಭಿಮಾನಕ್ಕೋಸ್ಕರ ಯಾವ ರೀತಿ ತಮ್ಮ ಪ್ರೆಸೆಂಟನ್ನು ತೋರಿಸೋಕ್ಕೋಸ್ಕರ ಏನು ಕೆಲಸ ಮಾಡ್ತಿದ್ರು, ಯಾವ ರೀತಿ ಇವರೆಲ್ಲ ಒಂದುಗೂಡಿಸೋಕ್ಕೋಸ್ಕರ ಕೈಯಾರ ಕಿಂಕಣ್ಣರಾಯ್ ಯಾವ ರೀತಿ ಪದ್ಯ ಬರೆದಿದ್ರು ಅಂತ ನಾವು ಮುಂದಿನ ಕ್ಲಾಸಲ್ಲಿ ತಿಳ್ಕೊಬೋದಲ್ವಾ? ಓಕೆ, ನಾವೆಲ್ಲ ಮುಂದಿನ ಕ್ಲಾಸಲ್ಲಿ ನೆಕ್ಸ್ಟ್ ಏನು ಹೇಳ್ತಾರೆ ಕೈಯಾರ ಕಿಂಕಣ್ಣರಾಯ್ ಹೊಸ ಹಾಡಿನಲ್ಲಿ ಅಂತ ತಿಳ್ಕೊತಾ ಹೋಗೋಣ. ಇವತ್ತಿನ ಕ್ಲಾಸ್ಗೆ ಇಷ್ಟು ಸಾಕು. ನಾವು ನಾಳೆ ಕ್ಲಾಸ್ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ಧನ್ಯವಾದಗಳು.